ಆತ್ಮ ಅಂದರೆ ಎಲ್ಲರ ಒಳಗೆ ಇದ್ದು ನಿಯಂತ್ರಿಸುವ ಶಕ್ತಿ ಅಂತ ಅರ್ಥ. ಅಂತರ್ಯಾಮಿ ಅಂತ ಅರ್ಥ. ಎಲ್ಲರ ಒಳಗೂ ಅಂತರ್ಯಾಮಿ ಇದ್ದಾನೆ. ಇದಿಷ್ಟು ದಿನ ಭಗವಂತನ ಬಗ್ಗೆ ಇಸಿ ವಿದ್ಯಾಸ್. ಆ ಹೋಮ ಮಾಡಿದ ಮೇಲೆ ಆಯ್ತಲ್ಲ, ನಿತ್ಯ ಭಗವಂತನ ಚಿಂತನೆ ಎಷ್ಟು ಮಾಡಿಬಿಟ್ರೆ ದೊಡ್ಡ ಧ್ಯಾನ, ದೊಡ್ಡ ಪೂಜೆ ಅದು. ಅದಕ್ಕೆ ದೊಡ್ಡ ಹತ್ತು ಪಾಸಿಟಿವ್ ಮತ್ತು ಒಂದು ರೀತಿಯಿಂದ ಹತ್ತು ನೆಗೆಟಿವ್ ಗುಣಗಳನ್ನು ಹೇಳಿ ಇದನ್ನು ಇತಿ ವಿದ್ಯಾ ಹೀಗೆ ತಿಳಿಯಬೇಕು ಭಗವಂತನ. ಇಲ್ಲಿಯೇ ಸ್ವಪ್ನಕ್ಕೆ ಸಂಬಂಧಪಟ್ಟಂತಹ ಕಥೆಗಳು ಮುಗಿದವು. ಇದರಿಂದ ಸ್ವಪ್ನ ಸಂಬಂಧಪಟ್ಟದಾದರೆ ಸ್ವಪ್ನ ಖಂಡದಲ್ಲಿರೋ ಸ್ವಪ್ನ ಖಂಡ ಒಗೀತಿರಲಿ. ಇನ್ನು ಮುಂದೆ ಕೆಲವು ಅಪೂರ್ವವಾದ ವಿದ್ಯೆಗಳನ್ನು ಹೇಳ್ತಾರೆ. ಅದು ಅದು ಅನುಸಂಧಾನ ಮಾಡಬಹುದು ಅಷ್ಟೇ, ಉಪಾಸನೆ ಮಾಡಲಿಕ್ಕೆ ಎಲ್ಲರಿಗೂ ಸಾಧ್ಯ ಇಲ್ಲ, ಎಲ್ಲರ ಅಧಿಕಾರಿಗಳು ಅಲ್ಲ. ಏನು ಅಂದರೆ ಅಥ ಕಲ್ವಯಂ ಸರ್ವಸ್ಯೈವಾಚ ಉಪನಿಷತ್. ನಾವು ಈಗ ಅಥ ಅಂದರೆ ಇನ್ನು ಮುಂದೆ ಇನ್ನೊಂದು ವಿದ್ಯೆಯನ್ನು ಹೇಳ್ತಾ ಇದ್ದೀವಿ. ಏನು ಅಥ ಖಲು, ಖಲು ಅಂದರೆ ಋಷಿಗಳಲ್ಲಿ ಬಹಳ ಪ್ರಸಿದ್ಧವಾದ ಮಂತ್ರ ಇದೆ ಈ ಉಪನಿಷತ್. ಉಪನಿಷತ್ ಅಂದರೆ ಗುಟ್ಟಿನ ವಿದ್ಯೆ, ಗುಟ್ಟಿನಲ್ಲಿ ಉಪಾಸನೆ ಮಾಡುವ ವಿದ್ಯೆ ಅದು ಖಲು. ಆದರೆ ವಿಜ್ಞಾನಿಗಳಲ್ಲಿ ಬಹಳ ಪ್ರಸಿದ್ಧವಾದ ವಿದ್ಯೆ ಅದೇನದು, ಸರ್ವಸ್ಯೈವಾಚ ಉಪನಿಷತ್. ಎಲ್ಲ ಮಾತಿನ ಗುಟ್ಟಿನ ಉಪಾಸನೆ, ಅದಕ್ಕೆ ಹೆಸರು ಸರ್ವಸ್ಯೈವಾಚ. ಅಂದರೆ ಸರ್ವಸ್ಯೈ ಮಾತ, ಸರ್ವಸ್ಯಾಹ ವಾಚ ಅಂತ ಹೇಳಬೇಕು. ಸಂಸ್ಕೃತ ಗೊತ್ತಿದ್ದವು ಅದು, ಋಷಿಗಳಿಗೆ ಸರಿ ಸಂಸ್ಕೃತ ಗೊತ್ತಿಲ್ಲ, ಅವರು ಸರ್ವಸ್ಯೈ ವಾಚ ಅಂತ ಹೇಳ್ತಾರೆ. ಒಂದು ಚತುರ್ಥಿ ಒಂದು ಷಷ್ಠಿ, ಸರಿ ಸಂಸ್ಕೃತ ಗೊತ್ತಿಲ್ಲ ಅಲ್ವಾ? ಸರಿ ಗೊತ್ತಿದ್ದರೆ ಸರ್ವಸ್ಯಾಹ ವಾಚ ಅಂತ ಹೇಳ್ಬೋದು. ಸರ್ವಸ್ಯೈ ವಾಚ ಅಂದರೆ ಇಡೀ ವಾಕು ಇರುವುದು ಯಾಕೆ ಅನ್ನೋದು ಗೊತ್ತಿದ್ದದ್ದು. ವಾಚ ಸರ್ವಸ್ಯಾಹ ವಾಚ, ಎಲ್ಲ ವಾಕು ಆತಂದರೆ ಅಕಾರದಿಂದ ಕ್ಷಕಾರ ತನಕ ಇರುವ ಎಲ್ಲ ಅಕ್ಷರಗಳು. ಅದು ಯಾಕಿದ್ದಾವೆ ಆ ಅಕ್ಷರಗಳು? ನಮಗೆ ಜಗಳಾಡಲಿಕ್ಕಲ್ಲ, ನಮಗೆ ಬೈಕೊಳ್ಳಿಕ್ಕಲ್ಲ, ಅಥವಾ ನಮಗೆ ಐಹಿಕವಾದಂಥ ಸುಖ ಪಡೀಲಿಕ್ಕೆ ಇನ್ನೊಬ್ಬರನ್ನು ಹೊಗಳಿಕ್ಕಲ್ಲ. ಮತ್ತೆ ಸರ್ವಸ್ಯ ಅದು 51 ಅಕ್ಷರಗಳು ಭಗವಂತನಿಗೋಸ್ಕರ ಇರೋದು, ಅದನ್ನು ಅವರ ಗುಣಗಾನಕ್ಕೆ ಇರೋದು, ಕೇವಲ ಭಗವಂತನ ಗುಣಗಾನಕ್ಕೆ ಇರೋದು ಆ 51 ಅಕ್ಷರಗಳು. ಆ ಅಕ್ಷರಗಳನ್ನು ಇನ್ಯಾವುದು ಹಾಡು ಹರಟಿಗೆ ಉಪಯೋಗಿಸ್ಬೇಡಿ. ಅದು ಬಹು ಚತುರ್ಥಿ, ಸರ್ವಸ್ಯಾಹ ಉಪನಿಷತ್ತು, ಸರ್ವಸ್ಯ ಉಪನಿಷತ್ತು. ಎಲ್ಲ ಸರ್ವನಾಮಗಳಾದ ಭಗವಂತನಿಗೋಸ್ಕರ ಇರೋ ಉಪನಿಷತ್. ಅಧಗಲ್ವಿಯಂ ಯಾವುದದು ಮುಂದೆ ಹೇಳುವಂಥ, ಈ ಮುಂದಿನ ಖಂಡದಲ್ಲಿ ಹೇಳುವಂಥ. ಅದಕ್ಕೆ ಅವರು ಋಷಿಗಳು ಹೇಳ್ತಾರೆ, ಸರ್ವಸ್ಯ ವೈಮೆ ಇಮಾಹ ಸರ್ವಸ್ಯಾಹ ಉಪನಿಷದ. ಒಂದು ದೃಷ್ಟಿಯಲ್ಲಿ ಗೀತಾ ಬಗ್ಗೆ ಹೇಳಿದ್ದು ಕೂಡ ಎಲ್ಲ ಅಕ್ಷರಗಳ ಉಪಾಸನೆಯನ್ನು ಸಂಹಿತ ಉಪನಿಷತ್ ಇದೇ ಅಧ್ಯಾಯದಲ್ಲಿ ಈ ಸಂಹಿತಾ ಉಪನಿಷತ್ನಲ್ಲಿ ಹೇಳಿದ್ದು. ಈ ಅಕ್ಷರದಲ್ಲಿ ಇಂಥ ಭಗವಂತ ಉಪಾಸನೆ ಮಾಡಬೇಕು, ಪೂರ್ವಾಕ್ಷರದಲ್ಲಿ ಇಂಥ ಭಗವಂತನನ್ನು, ಉತ್ತರಾಕ್ಷರದಲ್ಲಿ ಇಂಥ ಭಗವಂತನನ್ನು, ಹೀಗೆ ಭಗವಂತನ ಉಪಾಸನೆ ಅಕ್ಷರಗಳಲ್ಲಿಯೇ ಇರೋದು. ಅದರಿಂದ ಸರ್ವಾಶಯಮಾಹ ಸರ್ವಸ್ಯ ಉಪನಿಷದ, ಈ ತನಕ ಹೇಳಿದ ಎಲ್ಲ ಮಂತ್ರಗಳು ಸರ್ವಸ್ಯ ಉಪನಿಷದ, ಎಲ್ಲ ಅಕ್ಷರಗಳ ಉಪರಹಸ್ಯ ಉಪಾಸನೆ. ಅಂದರೆ ಇದು ಇಮಾಂತ್ವೇವ ಆಚಕ್ಷತೆ, ಆದರೆ ಇದನ್ನು ಉಂಟಲ್ವ ಇದು ಮುಂದೆ ಹೇಳುವಂಥ ಅದನ್ನು ಸರ್ವಸ್ಯ ವಾಚ ಉಪನಿಷತ್ತು ಅಂತ ಇಷ್ಟು ವಿಶೇಷವಾಗಿ. ಉಳಿದದ್ದು ಎಲ್ಲವೂ ಭಗವತ್ಪರವಾದ ಉಪನಿಷತ್, ಯಾಕೆಂದರೆ ಉಪನಿಷತ್ತಿನಿಂದ ಭಗವಂತನ ವಿಷಯ ಬೇರೆಬಿಟ್ಟು ಏನೂ ಇಲ್ಲ. ಅದನ್ನು ಏನು ಹೇಳಿದರೂ ಭಗವಂತನ ಶಬ್ದಗಳ ಮೂಲಕ ಭಗವಂತನ ಉಪಾಸನೆ. ಆದರೆ ಇಮಾಂತ್ವೇವ ಇದನ್ನು ತೂ ವಿಶೇಷವಾಗಿ ಇದನ್ನು ಎಲ್ಲ ಮಾತುಗಳ ಗೂಢಾರ್ಥದ ಉಪಾಸನೆ ಅಂತ ಹೇಳಿ. ಇಮಾಂತ್ವೇವ ಅಚಕ್ಷತೆ, ಇದು ಭಗವಂತನ ಸರ್ವ ಅಕ್ಷರಗಳಿಂದ ಉಪಾಸನೆ ಮಾಡುವ ಒಂದು ವಿಶಿಷ್ಟವಾದ, ಅಂದರೆ ಇದನ್ನು ವಿಶೇಷವಾಗಿ ಎಲ್ಲ ವಚನ ಎಲ್ಲ ಮಾತುಗಳ ರಹಸ್ಯೋಪದೇಶ, ರಹಸ್ಯ ಉಪಾಸನೆ ಅಂತ ಹೇಳ್ತಾರೆ. ಅದು ಏನು ಅಂದರೆ, ಈಗ ನಮಗೆ ಹಿಂದಿನವರು ಹೇಳಿದರು ಮೂರು ಲೋಕಗಳು, ಭೂ ಭುವ ಸ್ವಃ. ಭೂ ಅಂದರೆ ಭೂಮಿಯ ತನಕದ ಎಲ್ಲ ಲೋಕಗಳು, ಭೂಮಿಯೇ ಭೂಮಿಯಿಂದ ಕೆಳಗೆ ನಿಮ್ಮ ಪಾತಾಳಾಗಿ ತಾಳಾಗಿ ಇರಬೇಕಾದ್ರೆ ಹೇಳ್ಬೋದು. ಭುವ ಅಂದರೆ ಅಂತರಿಕ್ಷ, ಅದರ ಮೇಲೆ ಸ್ವಹ ಅಂದರೆ ಸ್ವರ್ಗ, ಸ್ವರ್ಗದಿಂದ ವೈಕುಂಠ ತನಕ ಎಲ್ಲ. ಸೊ ಲೋಕವನ್ನು ತ್ರಿಸಪ್ತ ಮೂರು ವಿಭಾಗ ಮಾಡಿದ್ರು ಇಡೀ ಪ್ರಪಂಚದಲ್ಲಿ. ಭೂ ಭುವ ಸ್ವಹ ಅಂತ ಮೂರು ಲೋಕಗಳು. ಆ ಮೂರು ಲೋಕಗಳನ್ನು ಮಥನ ಮಾಡಿದಂತೆ ಬ್ರಹ್ಮ, ಮಥನ ಮಾಡಿ ಅದರ ಎಸೆನ್ಸ್ ತೆಗೆದ
ಅದರಿಂದ ಮೂರು ದೇವತೆಗಳು ಬಂದವು. ಭೂಮಿಗೆ ಅಗ್ನಿ ಬಂದ, ಅಂತರಿಕ್ಷಕ್ಕೆ ವಾಯು ಬಂದ, ಆ ಸ್ವರ್ಗಕ್ಕೆ ಆದಿತ್ಯ ಬಂದ. ಅದರಿಂದ ಭೂಮಿ, ಅಂತರಿಕ್ಷ ಮತ್ತು ಸ್ವರ್ಗದ ಸಾರ ಅಗ್ನಿ, ವಾಯು ಮತ್ತು ಆದಿತ್ಯ. ಈ ಅಗ್ನಿವಾಯು ಆದಿತ್ಯಗಳನ್ನು ಅವರನ್ನು ಎಸೆನ್ಸು, ಅವರ ಒಳಗಿನ ಜ್ಞಾನದ ಎಸೆನ್ಸು ತೆಗೆದ. ಅದ್ಯಾವಾಗಿ ಅಗ್ನಿಯಿಂದ ಋಗ್ವೇದ ಆಯಿತು, ವಾಯುವಿಂದ ಯಜುರ್ವೇದ ಆಯಿತು, ಆದಿತ್ಯನ ಸಾಮವೇದ ಆಯಿತು. ಹಾಗಾದರೆ ಈ ಆ ಭೂಮಿಯ ಎಸೆನ್ಸು ಮೂರು ಶಕ್ತಿಗಳು, ಆ ಮೂರು ಶಕ್ತಿಗಳ ಎಸೆನ್ಸ್ ಮೂರು ವೇದಗಳು. ಆ ಮೂರು ವೇದಗಳಲ್ಲಿ ಇರತಕ್ಕಂಥ ಭಗವಂತ ರೂಪ ಅಂದರೆ ಇದು ಸರ್ವಸ್ಯೈ ವಾಚಃ ಉಪನಿಷತ್ತು. ಈ ನೆಲೆಯಲ್ಲಿ ಭಗವಂತನ ಉಪಾಸನೆ ಹೇಗೆ ಮಾಡಬೇಕು ಅಂತ ಹೇಳ್ತಾರೆ. ಅಗ್ನೇ ರೂಪಂ ಸ್ಪರ್ಶಾಹ, ಅಂದರೆ ಪೃಥಿವಿಯ ರೂಪ ಮೊದಲು ಮೊದಲೇ ಆಗಲೇ ಪೃಥಿವಿ, ಅಂತರಿಕ್ಷ, ಸ್ವರ್ಗ, ಆಮೇಲೆ ಅಗ್ನಿ, ವಾಯು, ಆಕಾಶ, ಆಮೇಲೆ ಋಗ್ವೇದ, ಯಜುರ್ವೇದ, ಸಮವೇದ. ಇದು ಒಂದರ ಎಸೆನ್ಸ್ ಒಂದು ತೆಗೆದಿರತಕ್ಕಂಥ ಅಧಿ ದೈವ ಉಪಾಸನೆ. ಅಧಿದೈವ ಉಪಾಸನೆ ಮೊದಲು ನೋಡೋಣ. ಅವ್ರು ಹೇಳ್ತಾರೆ ಪೃಥಿವಿಯ ರೂಪಂ ಸ್ಪರ್ಶಾಹ ಅಂತರಿಕ್ಷಸ್ಯ ಲೋಕಂ ಊಷ್, ಅಂತರಿಕ್ಷಸ್ಯ ಊಷ್ಮಾನ ದಿವಸ್ವರಾಹ. ಪೃಥ್ವಿ ಅಂತರಿಕ್ಷ ದ್ಯೌ, ಭೂ ಭುವ ಸ್ವ ಭೂಲೋಕ, ಭೂಲೋಕ ಸ್ವರ್ಲೋಕ. ಇದರಲ್ಲಿ ಭಗವಂತ ಮೂರು ರೂಪಗಳಿಂದ ತುಂಬಿದ್ದಾನೆ. ಪೃಥ್ವಿಯಲ್ಲಿ ಭಗವಂತ ಪೃಥ್ವಿನಾಮಕನಾಗಿ ಇದ್ದಾನೆ. ಅದು ಆಯಾ ವಸ್ತುಗಳಲ್ಲಿ ತತ್ತನಾಮಕನಾಗಿ ಭಗವಂತ ಇದ್ದಾನೆ ಅನ್ನೋದು ನಮಗೆ ಮೊದಲು ಗೊತ್ತಿರಬೇಕು. ವೇದಕ್ಕೆ ಅರ್ಥ ಬರೆಯಲು ಬಹಳ ಜನರಿಗೆ ಈ ವಿಷಯವೇ ಗೊತ್ತಿಲ್ಲ. ಅವನು ಪೃಥ್ವಿ ನಾಮಕನಾಗಿ ಪೃಥ್ವಿಯಲ್ಲಿದ್ದಾನೆ. ಅವನು ಸ್ತ್ರೀಲಿಂಗ ಯಾಕೆ ನಿನ್ನೆ ರಾತ್ರಿ ಶಬ್ದ ಇದ್ದ ಹಾಗೆ ಅವನು ಸ್ತ್ರೀಲಿಂಗದಿಂದಲೂ ವಾಚ್ಯ, ಅಷ್ಟೇನ ಸ್ತ್ರೀರೂಪನಾಗಿದ್ದಾನೆ ಪೃಥ್ವಿಯಲ್ಲಿ. ಹಾಗೆ ಅಂತರಿಕ್ಷದಲ್ಲಿ ಅಂತರಿಕ್ಷ ನಾಮಕನಾಗಿದ್ದಾನೆ ಭಗವಂತ. ಅಂದರೆ ಭೂಲೋಕದಲ್ಲಿ ಪೃಥ್ವಿ ನಾಮಕನಾಗಿ, ಅಂತರಿಕ್ಷದಲ್ಲಿ ಅಂತರಿಕ್ಷ ನಾಮಕನಾಗಿ. ಪೃಥ್ವಿಯಿಂದಲೇ ಏನು ಪೃಥ್ವಿಯಿಂದ ಪ್ರಫುಲ್ಲವಾದದ್ದು, ಪಂಚಭೂತಗಳಲ್ಲಿ ಅತ್ಯಂತ ವಿಶಾಲವಾಗಿ ಆಧಾರಭೂತವಾಗಿದ್ದದ್ದು ಮಣ್ಣು ಪೃಥ್ವಿ. ಮತ್ತು ಯಾವುದು ಆಧಾರವಿಲ್ಲ, ವಿಶಾಲವಾದ ಆಧಾರ ನೆಲೆ ಇಲ್ಲ. ಅಂತರಿಕ್ಷ ಅಂದರೆ ಭೂಮಿ ಮತ್ತು ಸ್ವರ್ಗಗಳ ಅಂತಹ ನಡುವೆ ಕಾಣುವಂಥ ಭಗವಂತನ ಅಂತಹ ಈಕ್ಷ ನಮ್ಮ ಹೃದಯದ ಒಳಗೆ ಕಾಣುವನು. ಅದರಿಂದ ಅಂತರಿಕ್ಷ ನಾಮಕನಾಗಿ ಅಂತರಿಕ್ಷದಲ್ಲಿದ್ದಾನೆ. ಸ್ವಹ ಸ್ವರೂಪಾನಂದ, ಸ್ವಹ ಅಂದರೆ ಸ್ವರೂಪಾನಂದ ರೂಪನಾಗಿ ಸ್ವರ್ಗದಲ್ಲಿದ್ದಾನೆ. ಈಗ ಭಗವಂತನಿಗೆ ಭೂ ಹೂ ಹುವಹ ಸ್ವಹ ಮೂರು ರೂಪಗಳು. ಈ ಮೂರು ರೂಪಗಳ ಭಗವಂತನಿಗೂ ವರ್ಣಗಳಿಗೂ ಸಂಬಂಧ ಉಂಟು. ಇದು ಉಪನಿಷತ್ತಿನ ಋಷಿಗಳು ಕಂಡುಕೊಂಡ ಸತ್ಯ. ವರ್ಣವು ಮೂರು ವಿಧ, ಏನು ಸ್ಪರ್ಶ, ಊಷ್ಮ, ಸ್ವರ. ಸ್ಪರ್ಶ ಅಂದರೆ ಕ ಖ ಗ ಘ ಣ ಚ ಛ ಜ ಝ ಣ ಟ ಠ ಡ ಢ ಣ ತ ಥ ದ ಧ ಣ ಪ ಫ ಬ ಭ ಮ. 25 ಸ್ಪರ್ಶಾಕ್ಷರಗಳು ಹೆಸರು. ಇದು ಒಂದು ವಿಭಾಗ. ಆಮೇಲೆ ಊಷ್ಮಾಕ್ಷರಗಳು ಶಶಸಹಾಹ ಊಷ್ಮಾಣ ಆಯಿತು. ಆಮೇಲೆ ಈ 16 ಸ್ವರಗಳು ಅಲ್ಲ, ಎರಡೂಗಳೇ ತಪ್ಪಿ ಹೋದ ಒಂದು ಮೂರೇ ಅಕ್ಷರಗಳು ಒಂದು ಲಾಕ್ಷರ ತಪ್ಪಿ ಹೋಯಿತು, ಎರಲವ ತಪ್ಪಿ ಹೋಯಿತು. ವೇದದ ಕಾಲದ ಋಷಿಗಳಿಗೆ ಎರಲವ ಹೆಂಗೆ ತಪ್ಪಿ ಹೋಯಿತು ಅಂದರೆ ಎರಲವ ಅನ್ನೋದು ಸ್ವತಂತ್ರ ಅಕ್ಷರಗಳಲ್ಲ, ಈ ಪ್ಲಸ್ ಆಯ ಅದು ಸ್ವರವೇ, ಅದನ್ನ ಸ್ವರದ ದೇವತೆ ಅದಕ್ಕೂ ದೇವತೆ. ಲ ಪ್ಲಸ್ ಆ ರ, ಲ ಪ್ಲಸ್ ಆ ಲ ಲ ಅಂದರೆ ಈಗ ಶಾಲೆಯಲ್ಲೇ ಹೇಳ್ತಾರೆ ಡೆಲಿ ಈಗ ಅಕ್ಷರವೇ ಹೇಳಿಕೊಡೋದಿಲ್ಲ. ಆ ಲೃಂತ ಅನಾದಿಗಾರದಿಂದ ಮೇಷ್ಟ್ರಗಳು ತಪ್ಪು ಹೇಳ್ತಾ ಇದ್ದಾರೆ. ಲ ಅಂತ ಲೃಂತ ಅಕ್ಷರವೇ ಇಲ್ಲ, ಅದನ್ನು ಉಚ್ಚಾರ ಲ ಅಂತ. ಅದಕ್ಕೆ ಅಕಾರ ಲ ಆಗುತ್ತೆ, ಅದು ಲೃ ಆಗಿದ್ದರೆ ಅದಕ್ಕೆ ಅಕಾರ ಧಾರ ಲ್ರ ಅಂತ ಆಗುತ್ತೆ. ಲ ಏನು ತಲೆಬುಡ ಇಲ್ಲ ಈ ಅಧ್ಯಾಪಕ ಪರಂಪರೆಯಲ್ಲಿ. ಅನಾದಿಗಾರದಿಂದ ಅಗಾಧವಾದ ಅಜ್ಞಾನ ತುಂಬಿಕೊಂಡು ಬಂದಿದೆ. ಏನು ಹೇಳ್ಯಾರ ಪಾಪ. ಆಮೇಲೆ ಲ ಆಯ್ತು, ರ ಆಯ್ತು, ವಾ ಊ ಪ್ಲಸ್ ಆ ವಾ, ಅದರಿಂದ ಏನು ಸ್ವರದಲ್ಲಿ ಅಂತಾನೆ ವಾ ಮಾಡಿಬಿಡಿ. ಅದಕ್ಕೆ ಬರ್ತೇವೆ ನಾವು ಅಂತಸ್ಥ ಆಚೆ ಇಲ್ಲ ಈಚೆ ಇಲ್ಲ, ನಾವು ಈಚೆ ಸೇರಿಸಿಬಿಡ್ತೇವೆ. ಆಮೇಲೆ ಕ್ಷ ಕಕಾರ ಸ್ವರ, ಕಕಾರ ಕಕಾರ ಅನ್ನೋ ವ್ಯಂಜನ, ಷಕಾರ ಉಷ್ಮ ಅಷ್ಟೇ. ಆಮೇಲೆ ಲ ಲ ಅನ್ನೋದು ಡಾದ ಆದೇಶ ಅಲ್ವಾ, ಡಾ ವ್ಯಂಜನ ಅಲ್ವಾ, ಇದು ವ್ಯಂಜನ ಅಂತ. ಹಾಗಾಗಿ ಇವು ಪ್ರತ್ಯೇಕ, ಅದಕ್ಕೆ ಸ್ವತಂತ್ರವಾಗಿ ಪ್ರತ್ಯೇಕ ಸ್ಥಾನ ಬೇಡ. ಹಾಗಾಗಿ ಇರೋದು 25 ಸ್ವರಗಳು. ಶ ಶ ಸಹ ಇವು 4 ಉಷ್ಮಾಕ್ಷರಗಳು, ಮತ್ತು ಅಕಾರದಿಂದ ಅಮಹ ಸ್ವರಾಕ್ಷರಗಳು, ಇವು ಮೂರು ಇರುವುದು. ಈಗ ನಮಗೆ ಇಷ್ಟು ವಿಷಯ ಗೊತ್ತಿದೆ, ಮೂರು ಲೋಕಗಳಿವೆ,
ಈ ಮೂರು ಗುಂಪಿನ ಅಕ್ಷರಗಳಿವೆ, ಅದಕ್ಕೆಲ್ಲ ಸಂಬಂಧ ಉಂಟು. ಮೂರು ಮೂರು ಅಥವಾ ಕೋಯಿಲ್ ಋಷಿರು ಹೇಳ್ತಾರೆ ಸಂಬಂಧ ಇದೆ. ಪೃಥ್ವಿಯಲ್ಲಿ ಇರತಕ್ಕ ಭಗವಂತನೇ ಸ್ವರಾಕ್ಷರಗಳಲ್ಲಿ ಇಪ್ಪತ್ತೆಂಟರಲ್ಲಿ ಇರತಕ್ಕಂಥ ರೂಪ, ಸ್ವರಾಕ್ಷರಗಳಿಂದ ವೃತ್ತಿವಾದ್ಯವಾದ ರೂಪ. ಅಂತರಿಕ್ಷಸ್ಯ ಉಷ್ಮ, ಅಂತರಿಕ್ಷದಲ್ಲಿರುವ ಭಗವಂತನ ರೂಪವೇ ಉಷ್ಮಾಕ್ಷರಗಳಿಂದ ವಾಚ್ಯವಾದ ಭಗವಂತನ ರೂಪ. ಆಮೇಲೆ ಸ್ವರ್ಗದಲ್ಲಿರುವ ಭಗವಂತನ ರೂಪವೇ ಸ್ವರ ಸಹ ಸ್ವರ ಸ್ವರಾಹ ದಿವ ದೇವಹದ ಪ್ರಕಾಶ ರೂಪನಾದ ಭಗವಂತ ಅವನು ಸ್ವರಗಳಲ್ಲಿ ಸನ್ನಿಹಿತನಾಗಿ ಸ್ವರಗಳಿಂದ ವೇದ್ಯನಾಗಿದ್ದಾನೆ. ಹಾಗಾಗಿ ಈ ಇಷ್ಟು ವಿಶೇಷ ಎಲ್ಲ ಅಕ್ಷರಗಳು ಭಗವಂತನ ಎಲ್ಲ ರೂಪವನ್ನು ಹೇಳಿದರೂ ಕೂಡ ಅಲ್ಲಿ ಒಂದು ವಿಶೇಷ ಇದೆ. ಸ್ಪರ್ಶಾಕ್ಷರಗಳಿಂದ ವೇದ್ಯನಾದ ಭಗವಂತ ಭೂಮಿಯಲ್ಲಿದ್ದಾನೆ, ಉಷ್ಮಾಕ್ಷರಗಳಿಂದ ವೇದ್ಯವಾದ ಭಗವಂತ ಅಂತರಿಕ್ಷದಲ್ಲಿದ್ದಾನೆ, ಸ್ವರಗಳಿಂದ ವೇದ್ಯನಾದ ಭಗವಂತ ಸ್ವರ್ಗದಲ್ಲಿದ್ದಾನೆ. ಇದು ಒಂದು ವಿಶೇಷ ಉಪಾಸನೆ. ಇದನ್ನು ಯಾರು ನೀವು ಉಪಾಸನೆ ಮಾಡಲಿಕ್ಕೆ ಹೋಗಬೇಡಿ, ಯಾಕೆಂದರೆ ತಲೆಬಿಡ ಗೊತ್ತಾಗೋದು. ಉಪಾಸನೆ ಮಾಡಿದರೆ ಯಾವುದು ತಲೆಬಿಡೆ ಅರ್ಥ ಆಗುತ್ತೆ ಅದನ್ನು ಮಾತ್ರ ಉಪಾಸನೆ ಮಾಡಬೇಕು. ಉಳ್ಳದ್ದಲ್ಲಿ ಹೀಗೆ ಉಪನಿಷತ್ನಲ್ಲಿ ಹೇಳಿದ್ದಾರೆ ಅಂತ ಅಷ್ಟೇ ತಿಳ್ಕೊಳ್ಳು, ಉಪಾಸನೆ ಮಾಡಬೇಕಾದ್ದೇನೆ. ಈಗ ಎಸೆನ್ಸಿಗೆ ಹೋಗುವಾಗಲಿಲ್ಲ, ಮೂರು ಲೋಕಗಳಾಯಿತು. ಮೂರು ಲೋಕಗಳ ಎಸೆನ್ಸ್ ಮೂರು ದೇವತಾ ಶಕ್ತಿಗಳು. ಅಗ್ನಿ ವಾಯು ಆಗಲಿಲ್ಲ, ಅಗ್ನೇ ರೂಪಂ ಸ್ಪರ್ಶಃ ವಾಯೋಹ ರೂಪಂ ವಾಯೋಹ ಉಷ್ಮಣ ಆದಿತ್ಯಸ್ಯ ಸ್ವರ. ಈಗ ಮೂರು ಆ ಮೂರು ಲೋಕಗಳಿಂದ ಮೂರು ದೇವತಾ ಶಕ್ತಿಗಳನ್ನು ಹಿಂಡಿತಾ ಇದೆ ಎಸೆನ್ಸು. ಭೂಮಿ ಎಸೆನ್ಸು ಅಗ್ನಿ, ಅದರಿಂದಲೇ ಭೂಮಿಯಲ್ಲಿ ಏನು ಕಾರ್ಯ ಮಾಡುವುದಿದ್ರು ಅಗ್ನಿಮುಖದಿಂದಲೇ ಮಾಡಬೇಕು. ಸರಿ, ಭೂಮಿಯ ಎಸೆನ್ಸ್ ಅಂದರೆ ಅಗ್ನಿಯೇ ಸ್ಪರ್ಶದಲ್ಲಿ ಇರತಕ್ಕ ಅಗ್ನಿಯಲ್ಲಿ ಯಾವ ಭಗವಂತ ಇದ್ದಾನೆ ಅವನೇ ಸ್ಪರ್ಶದಲ್ಲಿದ್ದಾನೆ. ಆಮೇಲೆ ವಾಯುರೂಪಂ ಅಂತರಿಕ್ಷದಲ್ಲಿದ್ದ ಭಗವಂತನೇ ವಾಯುವಿನಲ್ಲಿದ್ದಾನೆ, ವಾಯುವಿನಲ್ಲಿದ್ದ ಭಗವಂತನೇ ಉಷ್ಮಗಳಲ್ಲಿದ್ದಾನೆ, ಸ್ವರ್ಗದಲ್ಲಿದ್ದ ಭಗವಂತನೇ ಆದಿತ್ಯನಲ್ಲಿದ್ದಾನೆ, ಆದಿತ್ಯನಲ್ಲಿರ್ತಕ್ಕ ಭಗವಂತನೇ ಸ್ವರಗಳಲ್ಲಿದ್ದಾನೆ. ಈ ಮೂರು ದೇವತೆಗಳ ಶಕ್ತಿಯಿಂದ ಆ ಸ್ಪಿರಿಚುವಲ್ ವಿಸ್ಡಮ್ ಆ ಜ್ಞಾನವನ್ನು ಹಿಂಡಿ ತೆಗೆದಾಗ ಅಗ್ನಿಯಿಂದ ಋಗ್ವೇದ ಆಯಿತು. ಅಗ್ನೇಯ ಋಗ್ವೇದ ವಾಯು ಯಜುರ್ವೇದ ಅಂದ ಅಗ್ನಿ ವಾಯು ಆದಿತ್ಯರಿಂದ ಋಗ್ವೇದ ಯಜುರ್ವೇದ ಸಾಮವೇದ ಆಯಿತು. ಆದ್ದರಿಂದ ಈಗ ಋಗ್ವೇದದಲ್ಲಿ ಸನ್ನಿಹಿತ ಭಗವಂತ ಎಲ್ಲ ರೂಪಗಳಿಂದ ಎಲ್ಲ ಕಡೆ ಇದ್ದರೂ ಒಂದೊಂದು ಕಡೆ ಒಂದೊಂದು ವಿಶಿಷ್ಟ ರೂಪದಿಂದ ಇರ್ತಾರೆ. ಹಾಗಾಗಿ ಇಲ್ಲಿ ಅಗ್ನೇಯ ರೂಪಂ ಋಗ್ವೇದಸ್ಯ ರೂಪಂ ಸ್ಪರ್ಶ, ಸ್ಪರ್ಶಾಕ್ಷರಗಳನ್ನು ಸ್ಪರ್ಶಾಕ್ಷರಗಳಿಂದ ವಚನಾನ ಭಗವಂತ ಋಗ್ವೇದದಲ್ಲಿದ್ದಾರೆ, ಉಷ್ಮಾಕ್ಷರಗಳಿಂದ ವಚನಾನ ಭಗವಂತ ಯಜುರ್ವೇದದಲ್ಲಿದ್ದಾರೆ, ಆಮೇಲೆ ಸ್ವರಗಳಿಂದ ವಚನಾನ ಭಗವಂತ ಸಾಮ್ಯದಲ್ಲಿದ್ದಾರೆ. ಇದೊಂದು ವಿಶಿಷ್ಟವಾದ ತ್ರಿಪುಟಿ ಉಪಾಸನ. ಅದನ್ನು ಬಹಳ ಜನ ಏನು ಹೇಳ್ತಾರೆ ಅಂದರೆ ಅಗ್ನಿಯಲ್ಲಿ ಆದಿತ್ಯದಲ್ಲಿ ಈ ಅಕ್ಷರಗಳು ಅನ್ನು ಅಕ್ಷರ ಅಭಿನ್ನ ಅಂತ ತಿಳ್ಕೊಬೇಕು. ಭಗವಂತನ ರೂಪ ತಿಳ್ಕೊಬೇಕು ಹೊರತು ಅದರಲ್ಲಿ ಆದಿತ್ಯ ಅಗ್ನಿಯಾದ ದೃಷ್ಟಿ ಈ ವರ್ಣಾದಿಶು ಕರ್ತವ್ಯ ಅಂತ ಹೇಳ್ತಾರೆ. ಈ ವರ್ಣಗಳು ಅಗ್ನಿ ಇಷ್ಟು ವರ್ಣಗಳು ಅಗ್ನಿಯಿಂದ ಭಿನ್ನ, ಅಗ್ನಿಯಿಂದ ಭಿನ್ನ ಅಲ್ಲ, ಅಗ್ನಿಯಲ್ಲಿರ್ತಕ್ಕ ಭಗವಂತನ ಪ್ರತಿಪಾದ್ಯ. ಹಾಗೆ ಊಷ್ಮಾಕ್ಷರಣೆಯನ್ನು ಪ್ರತಿಪಾದನೆಯಾದವನು ಯಜುರ್ವೇದಲ್ಲಿರ್ತಕ್ಕ ಭಗವಂತ. ಅವನಿಗೆ ಅದೇ ಹೆಸರು ನೋಡಿ ಋಗ್ವೇದ, ಋಕ್ ಎಂ ವೇದ ಇತಿ ಸಹ ಋಗ್ವೇದ. ಋಗ್ಮಂತ್ರಗಳು ಯಾರನ್ನು ತಿಳಿಸ್ತಾವೋ ಆ ಭಗವಂತನು ಋಗ್ವೇದ ನಾಮಕರಾದ ಋಗ್ವೇದದಲ್ಲಿದ್ದ. ಋಗ್ ಯಜುಹು ಎಂ ವೇದ ಇತಿ ಸಹ ಯಜುರ್ವೇದ, ಯಜುರ್ವೇದದಿಂದ ವಾಚ್ಯನಾದ ಭಗವಂತ ಯಜುರ್ವೇದದಲ್ಲಿದ್ದಾನೆ, ಅವನೇ ಉಷ್ಣಾಕ್ಷರಗಳಲ್ಲಿದ್ದಾನೆ. ಸಾಮ ಎಂ ವೇದ ಇತಿ ಸ ಸಾಮವೇದ, ಸಾಮ ಅಂದರೆ ಯಾರೇ ಸ್ವರ, ಆ ಸ್ವರಗಳಲ್ಲಿ ಇರತಕ್ಕಂಥ ಭಗವಂತ. ಅದು ಷಡ್ಜಾದಿ ಸ್ವರಗಳು, ಆಮೇಲೆ ಉದಾರತಾದಿ ಸ್ವರಗಳು ಅಷ್ಟೇ ಅಲ್ಲ, ಅಕಾರಾದಿ ಸ್ವರಗಳಲ್ಲಿಯೂ ಸಾಮವೇದ ಪ್ರತಿಪಾದನ ಭಗವಂತನೇ ಅಕಾರಾದಿ ಸ್ವರಗಳಲ್ಲಿದ್ದಾನೆ. ಇದು ಆದಿದೈವಿಕ ಉಪಾಸನೆ ಆಗಿದೆ. ಇದನ್ನು ಆಧ್ಯಾತ್ಮಿಕವಾಗಿ ನಮ್ಮ ದೇಹದೊಳಗೆ ತಗೊಂಡ್ರೆ ಚಕ್ಷುಷೋ ರೂಪಂ ಸ್ಪರ್ಶಃ, ಶ್ರೋತ್ರಸ್ಯ ರೂಪಂ ಊಷ್ಮಾನಃ, ಮನಸ್ಸೋ ರೂಪಂ ಸ್ವರ. ಈ ಮೂರಕ್ಕೂ ನಮ್ಮಲ್ಲಿ ಮೂರು ಇದ್ರೆ ಹೇಳಿದ್ರು, ಕಣ್ಣು ಕಿವಿ ಮತ್ತು ಮನಸ್ಸು. ಇದು ಅಂದರೆ ಸಾಕ್ಷಾತ್ತಾಗಿ ಒಂದು ವಸ್ತುವನ್ನು ಗ್ರಹಣ ಮಾಡಲಿಕ್ಕೆ ಬೇಕಾದ ಮೂರು ಇಂದ್ರಿಯಗಳು. ಕಣ್ಣಿನಿಂದ ಒಂದು ಕಣ್ಣಿಗೆ ಕಾಣದ ಸಂಗತಿಗಳನ್ನು ಅಧ್ಯಾತ್ಮವನ್ನು ಕಿವಿಯಿಂದ ಕೇಳಿ ತಿಳ್ಕೊಳ್ತೇವೆ,
ಕಣ್ಣಿಗೆ ಸಾಕುವ ತಿಳಿಯುವ ವಿಷಯವನ್ನು ಕಣ್ಣು ತಿಳ್ಕೊಳ್ತೀವಿ. ಅದು ಎರಡೂ ತಿಳಿಯುವಂಥದ್ದು ಮನಸ್ಸು, ಮನಸ್ಸುಗಳ ಕಣ್ಣು ಕಿವಿ ಮನಸ್ಸು, ಇವು ಮೂರು ಆಧ್ಯಾತ್ಮಿಕದ ಬೆಳಕುಗಳು, ಅದು ಮೂರು ಲೈಟ್ಗಳು, ಮೂರು ಜ್ಯೋತಿಷಗಳು. ಅದು ಹೇಗೆ ಭೂಸ್ವಾಹ ಇದೆಯೋ, ಅಗ್ನಿವಾಯು ಆದಿತ್ಯ ಇದ್ದ ಹಾಗೆ ಕಣ್ಣು ಕಿವಿ ಮನಸ್ಸು ಈ ಮೂರು ರೂಪಗಳಲ್ಲಿರ್ತಕ್ಕ ಭಗವಂತ ಚಕ್ಷುಸ್ಸಿನಲ್ಲಿ ಚಕ್ಷುರ್ನಾಮಕನಾಗಿದ್ದಾನೆ. ಕಿವಿಯಲ್ಲಿ ಶ್ರೋತ್ರ ಸೇ ಶ್ರೋತ್ರ ಮನಸ್ಸೋ ಮನೋಭಾವ ಈ ಶ್ರೋ ವಾಚಂಸ ಉಪ್ರಾಣ ಸೇ ಪ್ರಾಣ ಚಕ್ಷುಸ್ಸಿನಲ್ಲಿ ಇದ್ದಾನೆ. ಶ್ರೋತ್ರದಲ್ಲಿ ಕಿವಿಗೆ ಕೇಳುವ ಶಕ್ತಿಯನ್ನು ಕೊಟ್ಟು ಶ್ರೋತ್ರದಲ್ಲಿದ್ದಾನೆ. ಹಾಗೆ ಮನಸ್ಸಿಗೆ ಮನನ ಮಾಡಿರುವ ಶಕ್ತಿಯನ್ನು ಕೊಟ್ಟು ಮನಸ್ಸಿನಲ್ಲಿದ್ದಾನೆ. ಹೀಗೆ ಭಗವಂತ ಈ ಅಧ್ಯಾತ್ಮ ದೇಹದಲ್ಲಿ ಚಕ್ಷುಸ್ಸು ಶ್ರೋತಮ್ಮನ ಅದನ್ನು ಚಕ್ಷುಸ್ಸಿನಲ್ಲಿರುವ ಭಗವಂತನೇ ಎಲ್ಲಿದ್ದಾನೆ, ಸ್ಪರ್ಶಗಳಲ್ಲಿ ಪ್ರತಿವರ್ಧನಾಗಿದ್ದಾನೆ. ಶ್ರೋತ್ರದಲ್ಲಿದ್ದ ಭಗವಂತನೇ ಆಕಾಶ, ಅಂತರಿಕ್ಷಕ್ಕೂ ಶ್ರೋತಕ್ಕೂ ಸಂಬಂಧ, ಅಂತರಿಕ್ಷದಲ್ಲಿ ಉಷ್ಮಾಕ್ಷರಗಳಿಂದ ಪ್ರತಿವರ್ಧನಾಗಿದ್ದಾನೆ, ಅವನೇ ಶ್ರೋತ್ರದಲ್ಲಿ ಪ್ರತಿವರ್ಧನಾಗಿದ್ದಾನೆ ಉಷ್ಮಾಕ್ಷರಗಳಿಂದ. ಆಮೇಲೆ ಮನಸ್ಸಿನಲ್ಲಿರ್ತಕ್ಕ ಭಗವಂತ ಸ್ವರಗಳಿಂದ ಪ್ರತಿವರ್ಧನಾಗಿ ಸ್ವರಗಳಲ್ಲಿದ್ದಾನೆ. ಇದು ಅಧ್ಯಾತ್ಮ ಉಪಾಸನೆ ಆಯಿತು. ಅಧ್ಯಾತ್ಮದಲ್ಲಿ ಇನ್ನು ಅಧಿಪ್ರಾಣ ಅವರಿದ್ದಾರೆ. ಪ್ರಾಣಸ್ಯ ರೂಪಂ ಸ್ಪರ್ಶಾಹ, ಅಪಾನಸ್ಯ ರೂಪಂ ಅಪಾನಸ್ಯ ಊಷ್ಮಣಃ, ಧ್ಯಾನಸ್ಯ ಸ್ವರಾಹ. ಇದೇ ಈ ಖಂಡ. ಪ್ರಾಣಸ್ಯ ರೂಪಂ, ಒಳಗೆ ಪ್ರಾಣದೇವರಿದ್ದಾರೆ, ಪ್ರಾಣದೇವರೊಳಗೆ ಸಂಗೀತರಾಗಿರ್ತಕ್ಕ ಭಗವಂತನೇ, ನಮ್ಮಲ್ಲಿ ಪ್ರಾಣಶಕ್ತಿಯನ್ನು ಕೊಡ್ತಕ್ಕ ಭಗವಂತನೇ, ಸ್ಪರ್ಶಗಳಲ್ಲೇ ಇದ್ದಾನೆ. ನಮ್ಮ ದೇಹದಲ್ಲಿ ಅಪಾನ ಶಕ್ತಿಯನ್ನು ಕೊಡ್ತಕ್ಕಂಥ ಅಪಾನ ನಾಮಕ ಪ್ರಾಣದೇವರಿರುವ ಭಗವಂತನೇ ಉಷ್ಮಾಕ್ಷರಗಳಲ್ಲಿ ಎಂದು ಪ್ರತಿಪಾದ್ಯನಾಗಿದ್ದಾನೆ. ನಮ್ಮೊಳಗೆ ಧ್ಯಾನದಲ್ಲಿದ್ದು ಇಡೀ ದೇಹಕ್ಕೆ ಶಕ್ತಿಯಾಧಾರ, ನಾವು ಉಂಡದ್ದನ್ನು ತಿಂದದ್ದನ್ನು ಇಡೀ ದೇಶಕ್ಕೆ ಸಪ್ಲೈ ಮಾಡಿ ಶಕ್ತಿಯಾಧಾರ ಮಾಡ್ತಕ್ಕ ಭಗವಂತನೇ ಧ್ಯಾನ ನಾಮಕರಾಗಿ, ನಾವು ಉಚ್ಚಾರ ಮಾಡ್ತಕ್ಕ ಸ್ವರಾಕ್ಷರಗಳಲ್ಲಿ ಇದ್ದಾನೆ. ಹೀಗೆ ಈ ಮೂರು ಲೋಕಗಳು, ಮೂರು ಅಕ್ಷರ, ಮೂರು ಬಗೆಯ ಅಕ್ಷರಗಳು, ಮೂರು ಅಗ್ನಿಯ ದೇವತೆಗಳು, ಮೂರು ಬಗೆಯ ಅಕ್ಷರ ಸಮುದಾಯ, ಆಮೇಲೆ ಮೂರು ವೇದಗಳು ಮೂರು ಬಗೆಯ ಅಕ್ಷರಗಳು, ಮೂರು ಇಂದ್ರಿಯಗಳು ಮೂರು ಬಗೆಯ ಅಕ್ಷರಗಳು, ಮೂರು ಪ್ರಾಣಗಳು ಮೂರು ಬಗೆಯ ಅಕ್ಷರಗಳು. ಅದಕ್ಕೆ ತ್ರಿರೂಪನಾದ ಭಗವಂತ ಅವುಗಳಲ್ಲಿ ಸನ್ನಿಹಿತನಾಗಿದ್ದಾನೆ. ಇಷ್ಟು ತಿಳ್ಕೊಂಡ್ರೆ ಸಾಕು, ನಾವು ಅದನ್ನು ಮತ್ತೆ ಉಪಾಸನೆ ಮಾಡಿ ಸಾಕ್ಷಾತ್ಕಾರ ಮಾಡಿಸಿಕೊಳ್ಳಿಕ್ಕೆ ಹೋಗೋದು ಬೇಡ. ಹೀಗೆ ಈ ಖಂಡದಲ್ಲಿ ಇದಕ್ಕೆ ಸರ್ವಸೀವಾಚ ಉಪನಿಷತ್ತು ಎಲ್ಲ ಇದರಲ್ಲಿರೋದು ಭಗವದ್ವಾಚಕವಾದ ಅಕಾರದಿಂದ ಕ್ಷಕಾರ ತನಕ ಎಲ್ಲ ಅಕ್ಷರಗಳ ಉಪಾಸನೆ ಅದೇ ಎಲ್ಲ ಅಕ್ಷರಗಳ ಉಪಾಸನೆ. ಯಾಕೆಂದ್ರೆ ಸರ್ವಸೇಯಿ ಎಲ್ಲ ಅಕ್ಷರಗಳಿದ್ದು ಭಗವಂತನಿಗೋಸ್ಕರ, ಅದನ್ನು ಚತುರ್ಥಿ ಮಾಡಿಬಿಟ್ಟು ಶಕ್ತಿ ಇದ್ದಾನೆ. ಎಲ್ಲ ಅಕ್ಷರಗಳು ಇರುವುದು ಭಗವಂತನಿಗೋಸ್ಕರ, ಭಗವಂತನ ಗುಣ ಮಾಡೋದಕ್ಕೆ, ಗುಣಗಾನ ಮಾಡೋದಕ್ಕೋಸ್ಕರ. ಬೇರೆ ನಮಗೆ ಹರಟೆ ಹೊಡಿಲಿಕ್ಕಲ್ಲ, ಜಗಳ ಮಾಡಲಿಕ್ಕಲ್ಲ, ಭಗವಂತನ ಗುಣಗಾನ ಮಾಡೋದಕ್ಕೋಸ್ಕರ 51 ಅಕ್ಷರಗಳು ಇರೋದು. ಅದನ್ನು ಹೇಗೆ ಉಪಾಸನೆ ಮಾಡಬೇಕು ಅನ್ನೋದನ್ನು ಈ ಖಂಡ ಹೇಳಿತು. ಮುಂದಿನ ಖಂಡ ಬಹಳ ಅದ್ಭುತವಾದಂಥ ಒಂದು ಸಂಗತಿಯನ್ನು ಹೇಳುತ್ತೆ. ಮುಂದೆ ಗುಣಗಾನ ಮಾಡೋದು ಹೇಗೆ ಅಪ್ಪ, ಗುಣಗಾನ ಮಾಡಲಿಕ್ಕೆ ಭಗವಂತ ಒಂದು ವೀಣೆಯನ್ನು ಸೃಷ್ಟಿ ಮಾಡಿಕೊಟ್ಟಿದ್ದ. ಯಾವುದದು ಈ ಶರೀರ ಎಂಬ ವೀಣೆಯೇ ಭಗವಂತನ ಗುಣಗಾನ ಮಾಡಲಿಕ್ಕಿರುವ ಭಗವಂತ ಸೃಷ್ಟಿ ಮಾಡಿದ ವೀಣೆ. ಆ ವೀಣೆಯನ್ನು ಬಾರಿಸಿ ನೋಡುವಂತಾರೆ ಮುಂದೆ, ಅದನ್ನು ನಾಳೆ ದಿವಸ ನೋಡೋಣ. ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿನಂದನೆಗಳು.